हेलो फ्रेंड्स, वेलकम टू रेणुका फैशन्स। वीडियो ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ। ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು। ಫ್ರೆಂಡ್ಸ್, ನಾನು ಇವತ್ತು ನಿಮಗೆ 10 ಯೂಸ್ಫುಲ್ ಕಿಚನ್ ಟಿಪ್ಸ್ ಅನ್ನು ತಿಳಿಸ್ತಾ ಇದ್ದೀನಿ। ಮನೆಯಲ್ಲಿ ಪ್ರತಿ ಬಾರಿ ನಾವು ಕುಕ್ಕರ್ ನಲ್ಲಿ ಯಾವುದೇ ರೀತಿಯ ಅಡಿಗೆ ಮಾಡುವಾಗಲೂ ಈ ರೀತಿ ನೀರು ಹೊರಗಡೆ ಬರ್ತಾ ಇರುತ್ತೆ। ಫ್ರೆಂಡ್ಸ್, ಈ ರೀತಿ ನೀರು ಹೊರಗಡೆ ಬರಬಾರದು ಅಂದ್ರೆ ಮೊದಲಿಗೆ ಕುಕ್ಕರ್ ನಲ್ಲಿ ನೀವು ಯಾವುದೇ ರೀತಿಯ ಅಡಿಗೆನ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೂ ಆ ಕುಕ್ಕರ್ ನ ಅರ್ಧ ಭಾಗದಷ್ಟು ಮಾತ್ರ ಅಡಿಗೆ ಇರಬೇಕು, ಅಂದ್ರೆ ಅದರಲ್ಲಿ ಹಾಕಿರುವಂತ ನೀರು ಕುದಿಯೋಕೆ ಜಾಗ ಇರಬೇಕು। ಫ್ರೆಂಡ್ಸ್, ಒಂದು ವೇಳೆ ನೀವು ಅಡಿಗೆಗೆ ಜಾಸ್ತಿ ಇಟ್ರೂ ಫ್ಲೇಮ್ ಅಂದ್ರೆ ಉರಿಯನ್ನ ಸಣ್ಣದಾಗಿ ಇಡಬೇಕು, ಅದರಿಂದಾಗಿ ನೀಟಾಗಿ ಬೇಯಿಕೊಳ್ಳುತ್ತೆ, ಅಡಿಗೆ ಚೆನ್ನಾಗಾಗುತ್ತೆ। ಎರಡನೇ ಟಿಪ್ಸ್, ಮನೆಯಲ್ಲಿ ಮೊಟ್ಟೆಗಳನ್ನಂತೂ ನಾವು ಯಾವಾಗಲೂ ಸ್ಟಾಕ್ ಇಡ್ತೀವಿ, ಆದರೆ ಆ ಮೊಟ್ಟೆಗಳನ್ನು ನಾವು ಸರಿಯಾಗಿ ಇಡದೇ ಇದ್ದರೆ ಮೊಟ್ಟೆಗಳು ಹಾಳಾಗೋಗುತ್ತೆ। ಯಾವ ರೀತಿ ಅದನ್ನು ಇಡಬೇಕು ಅಂದರೆ ಮೊಟ್ಟೆಯ ಒಂದು ಭಾಗ ದಪ್ಪ ಇರುತ್ತೆ, ಹಾಗೆ ಇನ್ನೊಂದು ಭಾಗ ತೆಳ್ಳಗಿರುತ್ತೆ। ಫ್ರೆಂಡ್ಸ್, ಆ ತೆಳ್ಳಗಿರುವಂತಹ ಭಾಗವನ್ನು ಕೆಳಗಡೆ ಮಾಡಿ ಇಡಬೇಕು। ಈ ರೀತಿ ಇಡೋದ್ರಿಂದ ಮೊಟ್ಟೆ ಹಾಳಾಗೋದಿಲ್ಲ। ಮೂರನೆಯ ಟಿಪ್, ಫ್ರೆಂಡ್ಸ್, ನಾವು ಮೊಟ್ಟೆಗಳನ್ನು ಬೇಯಿಸೋಕೆ ಹಾಕಿದಾಗ ಅದರಲ್ಲಿರುವಂತಹ ಬಿಳಿ ಭಾಗ ಮತ್ತು ಹಳದಿ ಭಾಗ ಕೆಲವೊಂದು ಸಾರಿ ಒಡೆದು ಹೊರಗಡೆ ಬರ್ತಾ ಇರುತ್ತೆ। ಆಗ ಸ್ವಲ್ಪ ಎಣ್ಣೆಯನ್ನು ನಾವು ಇದಕ್ಕೆ ಹಾಕಿ ಬೇಯಿಸೋಕೆ ಇಡೋದ್ರಿಂದ ಮೊಟ್ಟೆಗಳು ಒಡೆಯೋದಿಲ್ಲ, ನೀಟಾಗಿ ಬರುತ್ತೆ। ನಾಲ್ಕನೆಯ ಟಿಪ್, ತೆಂಗಿನಕಾಯಿಗಳನ್ನು ಈ ರೀತಿಯಾಗಿ ಜೋಡಿಸೋದ್ರಿಂದ ತೆಂಗಿನಕಾಯಿಗಳು ಬೇಗ ಹಾಳಾಗೋದಿಲ್ಲ। ಐದನೇ ಟಿಪ್, ನಾರ್ಮಲ್ ಆಗಿ ನಾವು ಬಾಕ್ಸ್ಗಳಲ್ಲಿ ಏನಾದರೂ ಪದಾರ್ಥಗಳನ್ನು ಹಾಕಿಟ್ಟಿರ್ತೀವಿ, ಅದು ಖಾಲಿ ಆದ ನಂತರ ಅದೇ ಬಾಕ್ಸಲ್ಲಿ ಬೇರೆ ಪದಾರ್ಥವನ್ನು ಹಾಕಬೇಕು ಅಂದರೆ ಮೊದಲು ಹಾಕಿದಂತಹ ಪದಾರ್ಥದ ಸ್ಮೆಲ್ ಆ ಬಾಕ್ಸಲ್ಲಿರುತ್ತೆ। ಹಾಗಾಗಿ ಈ ರೀತಿ ಒಂದು ಪೇಪರನ್ನು ಹಸಿ ಮಾಡಿ ಆ ಬಾಕ್ಸಲ್ಲಿ ಇಟ್ಟರೆ, ಅಂದರೆ ಒಂದು ಗಂಟೆಗಳ ಕಾಲ ಅದರಲ್ಲಿ ಇಟ್ಟು ನಂತರ ಆ ಪೇಪರನ್ನು ತೆಗೆದು ನೀವು ಯಾವುದೇ ರೀತಿಯ ಬೇರೆ ಪದಾರ್ಥಗಳನ್ನು ಅದರಲ್ಲಿ ಇಡ್ಬೋದು। ಇದರಿಂದ ಹಳೆ ಪದಾರ್ಥದ ವಾಸನೆ ಅಂದರೆ ಸ್ಮೆಲ್ ಅದರಲ್ಲಿ ಇರೋದಿಲ್ಲ। ಒಂದು ಗಂಟೆಯ ನಂತರ ಬಾಕ್ಸಲ್ಲಿರುವಂತಹ ಹಸಿ ಪೇಪರನ್ನು ತೆಗೆದು ಒಂದು ಒಣಗಿರುವಂತಹ ಬಟ್ಟೆಯಿಂದ ಆ ಬಾಕ್ಸನ್ನು ನೀಟಾಗಿ ಒರೆಸ್ಕೊಂಡ್ರೆ ಆಯಿತು, ಅದರಲ್ಲಿ ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ। ಆರನೆಯ ಟಿಪ್, ಈ ರೀತಿ 5-10 ಎಕ್ಸ್ಟ್ರಾ ನಿಂಬೆಹಣ್ಣುಗಳನ್ನು ನಾವು ಮನೆಗೆ ತಂದಾಗ ಅವುಗಳನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡಿ ಇಕ್ಬೋದು ಅಂತ ತೋರಿಸ್ತೀನಿ। ಫ್ರೆಂಡ್ಸ್, ಈಗ ಒಂದು ಕವರ್, ವೇಸ್ಟ್ ಕವರ್ ಏನಿರುತ್ತಲ್ವ, ಅದರಲ್ಲಿ ನಿಂಬೆಹಣ್ಣುಗಳನ್ನು ಈ ರೀತಿಯಾಗಿ ಹಾಕಿ ಕಟ್ಟಿ ಇಡೋದ್ರಿಂದ ನಿಂಬೆಹಣ್ಣುಗಳು ನೀವು 15 ದಿನದವರೆಗೂ ಇಟ್ಟರೂ ಹಾಳಾಗೋದಿಲ್ಲ। ಏಳನೆಯ ಟಿಪ್, ತೆಂಗಿನಕಾಯಿಯನ್ನು ಬಿಡಿಸೋದು ಒಂದು ದೊಡ್ಡ ಪಜೀತಿಯ ಕೆಲಸ, ಆದರೆ ಈ ರೀತಿಯಾಗಿ ನಾವು ಒಲೆಯ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು 5-10 ನಿಮಿಷ ಬಿಸಿ ಮಾಡೋದ್ರಿಂದ ತೆಂಗಿನಕಾಯಿ ಈಸಿಯಾಗಿ ಹೊರಗಡೆ ಬರುತ್ತೆ। ಇಲ್ಲಿ ನೋಡಿ, ನಾನು ಇದನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಬಿಸಿ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ನೀಟಾಗಿ ಬಿಸಿ ಮಾಡಬೇಕು। ಇಲ್ಲಿ ನೋಡಬಹುದು ನೀವು, ಈಗಾಗಲೇ ತೆಂಗಿನಕಾಯಿ ಚಿಪ್ಪಿನಿಂದ ಬಿಟ್ಕೊಳ್ತಾ ಇದೆ, ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ। ಈ ರೀತಿ ಎಲ್ಲ ಕಡೆ ಬಿಸಿ ಮಾಡಿ 5-10 ನಿಮಿಷ ಅದು ತಣ್ಣಗಾಗಲು ಬಿಡಬೇಕು। ನಂತರ ಹೀಗೆ ಒಂದು ಸ್ಪೂನ್ನ ತಗೊಂಡು ಯಾವ ಸೈಡ್ನಲ್ಲಿ ಅದು ಬಿಚ್ಚಿರುತ್ತಲ್ವ ಅಲ್ಲಿಂದ ಮೆಲ್ಲಕ್ಕೆ ಈ ರೀತಿ ಎತ್ತುತ್ತಾ ಬಂದರೆ ತೆಂಗಿನಕಾಯಿ ಚಿಪ್ಪಿನಿಂದ ಈಸಿಯಾಗಿ ಹೊರಗಡೆ ಬರುತ್ತೆ। ಎಂಟನೆಯ ಟಿಪ್, ಟೀ ಸೋಸುವ ಜಾಲರಿಯನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ನೋಡೋಣ।
ಯೂಶಲಿ ನಾವು ಟೀಯನ್ನು ಸೋಸಿ ಸೋಸಿ ಅದರಲ್ಲಿ ಟೀ ಪೌಡರ್ ಸಿಕ್ಕಾಕೊಂಡಿರುತ್ತೆ, ಅದನ್ನು ಈ ರೀತಿಯಾಗಿ ಬಿಸಿ ಮಾಡೋದ್ರಿಂದ, ನಾವು ಇದನ್ನು ಎರಡೂ ಸೈಡು ಬಿಸಿ ಮಾಡಬೇಕು. ಬಿಸಿ ಮಾಡೋದ್ರಿಂದ ಅದರಲ್ಲಿ ಸಿಕ್ಕಾಕೊಂಡಿರುವಂತಹ ಟೀ ಪೌಡರನ್ನು ಈಸಿಯಾಗಿ ತೆಗಿಬಹುದು. ಇದು ಬಿಸಿ ಆಗದ ನಂತರ ಈ ರೀತಿ ನೀವು ಬಡಿದ್ರೆ ಸಾಕು, ಇಲ್ಲಿ ನೋಡ್ಬೋದು ಎಷ್ಟು ಟೀ ಪೌಡರ್ ಹೊರಗಡೆ ಬರ್ತಾ ಇದೆ ಅಂತ. ಹಾಗೆ ಒಂದು ಗುಂಜನ್ನು ತೊಗೊಂಡು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಟೀ ಸೋಸುವ ಜಾಲರಿ ನೀವು ಮೊದಲು ತೆಗೆದುಕೊಂಡಾಗ ಯಾವ ರೀತಿ ಇತ್ತೋ ಅದೇ ರೀತಿ ಆಗುತ್ತೆ ಫ್ರೆಂಡ್ಸ್. 9ನೇ ಟಿಪ್, ಚೌಳಿಕಾಯನ್ನ ನಾವು ಈ ರೀತಿ ಒಂದೊಂದನ್ನೇ ಬಿಡಿಸ್ತಾ ಕೂತಾಗ ಅರ್ಜೆಂಟ್ನಲ್ಲಿ ಯಾವುದೇ ರೀತಿಯ ಅಡುಗೆಯನ್ನು ಮಾಡೋಕ್ಕೆ ಆಗೋದಿಲ್ಲ. ಅದ್ರ ಬದಲು ಎಲ್ಲ ಚೌಳಿಕಾಯಿಯ ಮುಂದಿನ ಮತ್ತು ಹಿಂದಿನ ಭಾಗವನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ನಂತರ ಒಟ್ಟೊಟ್ಟಿಗೆ 10-15 ಚೌಳಿಕಾಯಿಯನ್ನು ಈ ರೀತಿ ಇಟ್ಕೊಂಡು ನೀವು ಚಾಕುವಿನಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಚೌಳಿಕಾಯಿ ಕಟ್ ಆಗುತ್ತೆ, ಹಾಗೆ ನಿಮ್ಮ ಅಡುಗೆ ಕೂಡ ಬೇಗ ರೆಡಿ ಆಗುತ್ತೆ. 10ನೇ ಟಿಪ್ ಫ್ರೆಂಡ್ಸ್, ನಾವು ಇಡ್ಲಿ ಮಾಡಿದಾಗ ಪಾತ್ರೆಯ ಕೆಳಭಾಗ ಕಪ್ಪಾಗಿರುತ್ತೆ, ಆ ರೀತಿ ಆಗಬಾರ್ದು ಅಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಈ ಪಾತ್ರೆಯಲ್ಲಿ ಹಾಕೋದ್ರಿಂದ ಇಡ್ಲಿ ಪಾತ್ರೆ ಕಪ್ಪಾಗೋದಿಲ್ಲ. ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.